ಶ್ರೀ ಗುರುಭ್ಯೋ ನಮಃ ಹರಿ ಓಂ ಅರ್ಥಿಕಲ್ಪಿತ ಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥ ಸಿದ್ಧಯೇ ಶ್ರೀ ವ್ಯಾಸತೀರ್ಥರು ಕೇವಲ ಅಧ್ಯಾತ್ಮ ಜೀವಿಗಳಲ್ಲ ಕನ್ನಡ ಸಾಹಿತ್ಯಕ್ಕೆ ತವನಿಧಿ ಎನಿಸಿದ ದಾಸ ಸಾಹಿತ್ಯದ ನಿರ್ಮಾಣವಾಗಲು ವ್ಯಾಸತೀರ್ಥರಿಂದ ಸ್ಥಾಪಿಸಲ್ಪಟ್ಟ ದಾಸಕೂಟವೇ ಮೂಲವೆಂದು ಹೇಳಬಹುದು ಮಹಾಜ್ಞಾನಿಗಳೆನಿಸಿ ಸಂಸ್ಕೃತದಲ್ಲಿ ಶ್ರೇಷ್ಠವಾದ ಸಿದ್ಧಾಂತ ಗ್ರಂಥಗಳನ್ನು ರಚಿಸಿದ್ದಲ್ಲದೆ ಕನ್ನಡದಲ್ಲಿಯೂ ಹಲವಾರು ಕೀರ್ತನೆಗಳನ್ನು ಉಗಾಭೋಗ ಸುಲಾದಿಗಳನ್ನು ರಚಿಸಿದ್ದಾರೆ ವ್ಯಾಸತೀರ್ಥರು ರಚಿಸಿದ ನ್ಯಾಯಾಮೃತ ಚಂದ್ರಿಕಾ ತರ್ಕತಾಂಡವಗಳಿಗೆ ವ್ಯಾಸತ್ರಯಗಳೆಂದು ಹೆಸರು ಹರಿಭಕ್ತಿಯ ಸುಮಧುರತೆ ಹಾಗೂ ಅಪರೋಕ್ಷಾನುಭಾವ ದಿವ್ಯ ಸಂದೇಶಗಳನ್ನು ವ್ಯಾಸತೀರ್ಥರ ಕನ್ನಡ ಕೀರ್ತನೆಗಳಲ್ಲಿ ಕಾಣುತ್ತೇವೆ ವ್ಯಾಸತೀರ್ಥರ ಆರಾಧನೆಯ ಪ್ರಯುಕ್ತವಾಗಿ ಶ್ರೀ ವ್ಯಾಸಭಜನಾ ಮಂಡಳಿ SVBM ಸ್ಯಾನ್ ಫ್ರಾನ್ಸಿಸ್ಕೋ ಬೇ ಏರಿಯಾ ಸದಸ್ಯರಿಂದ ಇದೊಂದು ಚಿಕ್ಕ ಸೇವೆ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಶ್ರೀ ವ್ಯಾಸರಾಜರು ಗಣೇಶನ ಮೇಲೆ ರಚಿಸಿರುವ ಒಂದು ಕೃತಿ ಗಜಮುಖನೆ ಸಿದ್ದಿದ ಯಕನೆ ವಂದಿಪೆ ಶರಣು ಗಜಮುಖನೆ ಸಿದ್ದಿದ ಯಕನೆ ವಂದಿಪೆ ಶರಣು ಗಜಮುಖನೆ ಸಿದ್ದಿದ ಯಕನೆ ವಂದಿಪೆ ಶರಣು ತ್ರಿಜಗವಂದಿತನಾದ ದೇವದೇವನೇ ಶರಣು ತ್ರಿಜಗವಂದಿತನಾದ ದೇವದೇವನೇ ಶರಣು ಸುಜನರಿಗೆ ವಿಘ್ನವನು ಪರಿಹರಿಪೆ ಶರಣು ಗಜಮುಖನೆ ಸಿದ್ದಿದಾಯಕನೆ ವಂದಿಪೆ ಶರಣು ಮಂದಮತಿಯನು ಬಿಡಿಸಿ ಚಂದಜ್ಞಾನವನೀತು ಇಂದಿರೇಶನ ಪದ ಪೊಂದೀರ್ಪ ತೆರದಿ ಮಂದಮತಿಯನು ಬಿಡಿಸಿ ಚಂದಜ್ಞಾನವನೀತು ಇಂದಿರೇಶನ ಪದ ಪೊಂದೀರ್ಪ ತೆರದಿ ಸುಂದರಾಂಗನೆ ನಿಲ್ನ ಪಾದದ್ವಾಂದ್ವಕ್ಕೆ ರಘುವೆನು ಸುಂದರಾಂಗನೆ ನಿನ್ನ ಪಾದದ್ವಾಂದ್ವಕ್ಕೆ ರಘುವೆನು ಸಂದೇಹ ಮಾಡದಲೆ ಇಂದು ಕರುಣಿ ಪೋದು ಸಂದೇಹ ಮಾಡದಲೆ ಇಂದು ಕರುಣಿ ಪೋದು ಗಜಮುಖನೆ ಸಿದ್ದಿದಾಯಕನೆ ವಂದಿಪೆ ಶರಣು ಸಿದ್ದಿದಾಯಕನಿಲ್ನ ಪೊದಿ ಮೆರೆವೆನು ನಾನು ಅಬ್ಧಿಶಯನನ ಮಹಿಮೆ ಶಬ್ದದಲ್ಲಿ ಪೇಳ್ವ ಸಿದ್ದಿದಾಯಕನನ್ನ ಪೊದ್ದಿ ಮೆರೆವೆನು ನಾನು ಅಬ್ಧಿಶಯನನ ಮಹಿಮೆ ಶಬ್ದದಲ್ಲಿ ಪೇಳ್ವ ಶುದ್ಧ ಮತಿಯನು ಕೋಟು ಉದ್ಧರಿಸಬೇಕೆಲ್ಲ ಶುದ್ಧ ಮತಿಯನು ಕೋಟು ಉದ್ಧರಿಸಬೇಕೆಲ್ಲ ಮಹತ್ವವಲ್ಲವೇನು ಕೃಷ್ಣ ಗತಿ ಪ್ರಿಯ ಮಹತ್ವವಲ್ಲವೇನು ಕೃಷ್ಣ ಗತಿ ಪ್ರಿಯಾ
ಗಜಮುಖನೇ ಸಿದ್ಧಿದಾಯಕನೇ ವಂದಿಪೇ ಶರಣು ತ್ರಿಜಗವಾದಿತನಾದ ದೇವದೇವನೇ ಶರಣು ಸುಜನರಿಗೆ ವಿಘ್ನವನು ಪರಿಹರಿಪೇ ಶರಣು ಗಜಮುಖನೇ ಸಿದ್ಧಿದಾಯಕನೇ ವಂದಿಪೇ ಶರಣು नमो पार्वती पति नुत जन पर नमो विरूपाक्ष नमो विरूपाक्ष नमो पार्वती पति नुत जन पर नमो विरूपाक्ष नमो विरूपाक्ष ರಮ ರಮಣನಲಿ ಅಮಲ ಭಕುತಿ ಕೊಡು ನಮೋ ವಿಶಾಲಾಕ್ಷ ನಮೋ ಪಾರ್ವತಿ ಪತಿ ನುತ ಜನ ಪರ ನಮೋ ವಿರೂಪಾಕ್ಷ ನಮೋ ವಿರೂಪಾಕ್ಷ ನೀಲಕಂಠ ತ್ರಿಶೂಲ ಡಮರು ಹಸ್ತಾಲಂಕೃತ ರಕ್ಷ ಫಾಲನೇತ್ರ ಕಪಾಲ ರುಂಡಮಣಿ ಮಾಲಾಧೃತ ವಕ್ಷ ಶೀಲರಮ್ಯ ವಿಶಾಲ ಸುಗುಣ ಸಲ್ಲೀಲ ಸುರಾಧ್ಯಕ್ಷ ಶೀಲ ಕುಮೀಶನ ಒಲೈಸುವ ಭಕ್ತಾವಳಿಗಳ ಪಕ್ಷ ನಮೋ ಪಾರ್ವತಿ ಪತಿ ನುತ ಜನ ಪರ ನಮೋ ವಿರೂಪಾಕ್ಷ ನಮೋ ವಿರೂಪಾಕ್ಷ ವಾಸವನುತ ಹರಿದಾಸ ಈಶ ಕೈಲಾಸ ವಾಸದೇವ ದಾಶರಥಿಯ ಔಪಾಸಕ ಸುಜನರ ಪೋಷಿಪ ಪ್ರಭಾವ ಭಾಸಿ ಸುತಿಹುದು ಅಶೇಷ ಜೀವರಿಗೆ ಈಶನೆಂಬ ಭಾವ ಶ್ರೀಶನಲ್ಲಿ ಇರಿಸು ಮನವ ಗಿರಿಜೇಶ ಮಹಾದೇವ ನಮೋ ಪಾರ್ವತಿ ಪತಿ ನುತ ಜನ ಪರ ನಮೋ ವಿರೂಪಾಕ್ಷ ನಮೋ ವಿರೂಪಾಕ್ಷ ಮೃತ್ಯುಂಜಯ ನಿನ್ನುತ್ತಮ ಪದಯುಗ ಭೃತ್ಯನೋ ಸರ್ವತ್ರ ಹತ್ತಿರ ಕರೆದು ಆಪ್ತ ನಂದದಿ ಪೊರೆಯುತ್ತಿರೋ ತ್ರಿನೇತ್ರ ತೆತ್ತಿಗನಂತೆ ಕಾಯುತ್ತಿದೆ ಬಾಣದ ಸತ್ಯದಿ ಸುಚರಿತ್ರ ಕರ್ತೃ ಉಡುಪಿ ಸರ್ವೋತ್ತಮ ಕೃಷ್ಣನ ಪೌತ್ರ ಕೃಪಾ ಪಾತ್ರ ನಮೋ ಪಾರ್ವತಿ ಪತಿ ನುತ ಜನ ಪರ ನಮೋ ವಿರೂಪಾಕ್ಷ ನಮೋ ವಿರೂಪಾಕ್ಷ ರಮ ರಮಣನಲಿ ಅಮಲ ಭಕುತಿ ಕೊಡು ರಮ ರಮಣನಲಿ ಅಮಲ ಭಕುತಿ ಕೊಡು ನಮೋ ವಿಶಾಲಾಕ್ಷ ನಮೋ ಪಾರ್ವತಿ ಪತಿ ನುತ ಜನ ಪರ ನಮೋ ವಿರೂಪಾಕ್ಷ ನಮೋ ವಿರೂಪಾಕ್ಷ ನಮೋ ವಿರೂಪಾಕ್ಷ ನಮೋ ವಿರೂಪಾಕ್ಷ ಶ್ರೀ ಗುರುಭ್ಯೋ ನಮಃ ಹರಿ ಓಂ
ಜಯ ವಾಯು ಹನುಮಂತ ಜಯ ಭೀಮ ಬಲವಂತ ಜಯ ಪೂರ್ಣ ಮತಿವಂತ ಜಯ ಸಲಹೊಸಂತ ಜಯ ವಾಯು ಹನುಮಂತ ಜಯ ಭೀಮ ಬಲವಂತ ಜಯ ಪೂರ್ಣ ಮತಿವಂತ ಜಯ ಸಲಹೊಸಂತ ಜಯ ಪೂರ್ಣ ಮತಿವಂತ ಜಯ ಸಲಹೊಸಂತ ಅಂಜನೆಯಲಿ ಹುಟ್ಟಿ ಅಂದು ರಾಮನ ಪೂಜೆ ನಂದದಲ್ಲಿ ಮಾಡಿ ಕಪಿಬಲವ ಕೂಡಿ ಅಂಜನೆಯಲಿ ಹುಟ್ಟಿ ಅಂದು ರಾಮನ ಪೂಜೆ ನಂದದಲ್ಲಿ ಮಾಡಿ ಕಪಿಬಲವ ಕೂಡಿ ಸಿಂಧು ಲಂಘಿಸಿ ಕಳರವ ನಮ ಭಂಗಿಸಿ ಸೀತೆ ಗುಂಗುರವ ಕೊಟ್ಟೆ ಲಂಕಾಪುರವ ಸುಟ್ಟೆ ಜಯ ಪೂರ್ಣ ಮತಿವಂತ ಜಯ ಸಲಹೊಸಂತ ಜಯ ವಾಯು ಹನುಮಂತ ಜಯ ಭೀಮ ಬಲವಂತ ಜಯ ಪೂರ್ಣ ಮತಿವಂತ ಜಯ ಸಲಹೊಸಂತ ದ್ವಾಪರಾಂತ್ಯದಿ ಪಾಂಡು ಭೂಪನಾತ್ಮಜ ನೆನೆಸಿ ಶ್ರೀ ಪಾರ್ಥ ಸಾರಥಿಯ ಭಜತ ನೀನಾದೆ ದ್ವಾಪರಾಂತ್ಯದಿ ಪಾಂಡು ಭೂಪನಾತ್ಮಜ ನೆನೆಸಿ ಶ್ರೀ ಪಾರ್ಥ ಸಾರಥಿಯ ಭಜತ ನೀನಾದೆ ಪಾಪಿ ಮಾಗದ ಬಕರ ಕೀಚಕ ಹಿಡಂಬಕರ ಕೋಪದಿಂದಲಿ ತರಿದೆ ಮೂ ಜಗದಿ ಮೆರೆದೆ ಜಯ ಪೂರ್ಣ ಮತಿವಂತ ಜಯ ಸಲಹೊಸಂತ ಜಯ ವಾಯು ಹನುಮಂತ ಜಯ ಭೀಮ ಬಲವಂತ ಜಯ ಪೂರ್ಣ ಮತಿವಂತ ಜಯ ಸಲಹೊಸಂತ ಕಲಿಯುಗದಿ ಬಲು ಕಳ್ಳರುದಿಸಿ ದುರ್ಮತಗಳನ್ನು ಬಲಿಸಿ ಶ್ರೀಹರಿಯ ಗುಣಗಳನ್ನು ಮರೆಸಿ ಕಲಿಯುಗದಿ ಬಲು ಕಳ್ಳರುದಿಸಿ ದುರ್ಮತಗಳನ್ನು ಬಲಿಸಿ ಶ್ರೀಹರಿಯ ಗುಣಗಳನ್ನು ಮರೆಸಿ ಕಲಿಯನನುಸರಿಸಲು ಗುರುವಾಗಿ ಅವತರಿಸಿ ಕಳರ ದುರ್ಮತ ಮುರಿದೆ ಶ್ರೀಕೃಷ್ಣ ಪರನೆಂದೇ ಜಯ ಪೂರ್ಣ ಮತಿವಂತ ಜಯ ಸಲಹೊಸಂತ ಜಯ ವಾಯು ಹನುಮಂತ ಜಯ ಭೀಮ ಬಲವಂತ ಜಯ ಪೂರ್ಣ ಮತಿವಂತ ಜಯ ಸಲಹೊಸಂತ ಜಯ ಪೂರ್ಣ ಮತಿವಂತ ಜಯ ಸಲಹೊಸಂತ ಜಯ ಪೂರ್ಣ ಮತಿವಂತ ಜಯ ಸಲಹೊಸಂತ ಹರೇ ಶ್ರೀನಿವಾಸ ರಾಣಿ ಭಾರತಿ ರಮಣ ನಿನಗೆಣೆ ಗಾಣೆ ತ್ರಿಭುವನದೊಳಗೆ ಸರ್ವ ಪ್ರಾಣಿಗಳ ಹೃದಯದಲ್ಲಿ ಮುಖ್ಯ ಪ್ರಾಣನೆಂದೆನಿ ಸಿದೆಯೋ ಸ್ವಾಮಿ ಜಾಣ ಮುಖ್ಯ ಪ್ರಾಣ ನೀನ ಜಾಣ ನೀನ ರಾಣಿ ಭಾರತಿ ರಮಣ ನಿನಗೆಣೆ ಗಾಣೆ ತ್ರಿಭುವನದೊಳಗೆ ಸರ್ವ ಪ್ರಾಣಿಗಳ ಹೃದಯದಲ್ಲಿ ಮುಖ್ಯ ಪ್ರಾಣನೆಂದೆನಿ ಸೀತೆಯೋ ಸ್ವಾಮಿ ಜಾಣ ಮುಖ್ಯ ಪ್ರಾಣ ನೀನಹು ದೋ ಧೀರ ನೀನಹುದೋ ವಾಯು ಕುಮಾರ ನೀನಹುದೋ ಸಾರಿದವರ ಮನೋರಥಂಗಳ ಬಾರಿ ಬಾರಿಗೆ ಕೊಡುವೆನೆನು ತಲಿ ಕ್ಷೀರನದಿ ತೀರದಲ್ಲಿ ನೆಲೆಸಿ ಹಮಾರುತನ ಅವತಾರ ಹನುಮ ಜಾಣ ಮುಖ್ಯ ಪ್ರಾಣ ನೀನ ಹೋದೋ ದಿಟ ನೀನ ಹೋದೋ ಬೆಟ್ಟ ತಂದಿಟ್ಟವ ನೀನ ಹೋದೋ ರಟ್ಟೆ ಹಿಡಿದ ಕ್ಷಯ ಕುಮಾರನ ಕೂಟಿ ದೈತ್ಯರ ಕೆಡಹಿ ಬೇಗದಿ ಸುಟ್ಟು ಲಂಕೆಯ ಸೀತೆ ಗುಂಗುರ ಕೊಟ್ಟ ಜಗಜ
ಟಿ ಹನುಮ ಜಾಣ ಮುಖ್ಯ ಪ್ರಾಣ ನೀನಹುದೋ ಚಂಡ ನೀನಹುದೋ ದುರಿತ ಮತಾಂಡ ನೀನಹುದೋ ಕುಂಡಲ ಗಿರಿ ಗಂಟೆ ಪಡೆ ಅಲಿ ಪೆಂಡೆನು ಪುರ ಕಾಲಲಂದುಗೆ ಕುಂಡಲ ಗಿರಿ ಗಂಟೆ ಉಡಿ ಅಲಿ ಪೆಂಡೆನು ಪುರ ಕಾಲಲಂದುಗೆ ತಂಡ ತಂಡದಿ ಕೃಷ್ಣ ನಂಗ್ರಿ ಪುಂಡರೀಕಕ್ಕೆ ಕೈಯ ಮುಗಿದ ಜಾಣ ಮುಖ್ಯ ಪ್ರಾಣ ನೀನಹುದೋ ಜಾಣ ನೀನಹುದೋ ರಾಣಿ ಭಾರತಿ ರಮಣ ನಿನಗೆಣೆಗಾಣ ತ್ರಿಭುವನದೊಳಗೆ ಸರ್ವ ಪ್ರಾಣಿಗಳ ಹೃದಯದಲ್ಲಿ ಮುಖ್ಯ ಪ್ರಾಣನೆಂದೆನಿಸಿದೆಯೋ ಸ್ವಾಮಿ ಜಾಣ ಮುಖ್ಯ ಪ್ರಾಣ ನೀನಹುದೋ ಪ್ರಾಣ ನೀನಹುದೋ ಹರೇ ಶ್ರೀನಿವಾಸ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಅಸ್ಪೃಷ್ಟದೋಷಗಂಧಾಯ ಕಲ್ಯಾಣಗುಣಸಿಂಧವೇ ನಮೋ ನಮೋ ಭಕ್ತಮುಕ್ತಿದಾಯಿನೇ ಶೇಷಶಾಯಿನೇ ಅಭ್ರಮಂ ಭಂಗರಹಿತಂ ಅಚಲಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇತಾಪತ್ರಯಾಪಹಂ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರೀ ವ್ಯಾಸತೀರ್ಥಗುರುರ್ಭೂಯಾ ತಸ್ಮದಿಷ್ಟಾರ್ಥಸಿದ್ಧಯೇ ಆಪಾದಮೌಳಿಪರ್ಯಂತಂ ಗುರುಣಾಮ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮಧ್ವಶಾಸ್ತ್ರ ಪ್ರವರ್ತಕ ಶಿರೋಮಣಿಗಳಂತೆ ಪ್ರಸಿದ್ಧರಾದಂತಹ ಶ್ರೀ ವ್ಯಾಸರಾಜ ಗುರು ಸಾರ್ವಭೌಮರ ಆರಾಧನಾ ಪ್ರಯುಕ್ತ ಅವರನ್ನು ಕುರಿತು ಯಥಾಮತಿ ಕೆಲವೊಂದು ವಿಷಯಗಳನ್ನು ಹಂಚಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದೇನೆ. ವ್ಯಾಸರಾಜರ ಹೆಸರು ಕೇಳಿದ ತಕ್ಷಣವೇ ನಮಗೆ ನೆನಪಾಗುವಂತಹ ಎರಡು ಮುಖ್ಯ ವಿಷಯಗಳು ಏನಂತಂದರೆ ವ್ಯಾಸತ್ರಯ ಗ್ರಂಥಗಳು ಹಾಗೂ ಅವರ ಜ್ಞಾನ ಸ್ರೋತಸ್ಸಿನಿಂದ ಹೊರಬಂದಂತಹ ದಾಸ ಸಾಹಿತ್ಯವೆಂಬಂತಹ ಒಂದು ಜ್ಞಾನಗಂಗೆ. ಈ ವ್ಯಾಸತ್ರಯ ಗ್ರಂಥಗಳು ನ್ಯಾಯಾಮೃತ, ತರಕತಾಂಡವ ಹಾಗೂ ತಾತ್ಪರ್ಯ ಚಂದ್ರಿಕಾ ನಮಗೆ ಗೊತ್ತಿದ್ದಂತೆ. ಈ ವ್ಯಾಸತ್ರಯ ಗ್ರಂಥಗಳ ಬಗ್ಗೆ ಶ್ರೀ ವಾದೀಂದ್ರ ತೀರ್ಥರು ತಮ್ಮ ಗುರುಗುಣಸ್ತವ ಸ್ತೋತ್ರದಲ್ಲಿ ಹೇಳಬೇಕಾದ್ರೆ ಹೇಳ್ತಾರೆ, ಮಾಯಾ ತಂತ್ರ ಮರಾರಿ ಸ್ಮಯಮಪನಯತೋ ಬಂಧ ಸಿದ್ಧಾಂತ ನಾಮ್ನೋ ನೇತ್ರಾಣಿ ವತ್ರಯೋಪಿತ್ರಿ ಜಗತಿ ನೃಹರೇರಿಂಧತೆ ಯತ್ ಪ್ರಬಂಧಾ ಯದ್ವಾ ಗದ್ವೈತ ವಿದ್ಯಾ ಚಲಕುಲಕುಲಿಷ ಪ್ರೌಢಿ ಮಾಢೌ ಕತೆ ಸಹ ಶ್ರೇಯೋ ಭೂಯೋ ವಿದಧ್ಯಾತ್ ಸುಮಹಿತ ಮಹಿಮಾ ಸಂಪ್ರತಿ ವ್ಯಾಸರಾಜ. ವ್ಯಾಸರಾಜರು ನಮಗೆ ಶ್ರೇಯಸ್ಸನ್ನು ಉಂಟು ಮಾಡಲಿ ಅಂತ ಕೇಳಿಕೊಳ್ಳುವಂತಹ ಈ ಒಂದು ಸ್ತೋತ್ರ ಪದ್ಯ. ಇದರಲ್ಲಿ ಹೇಳ್ತಾರೆ, ಹಿಂದೆ ಹಿರಣ್ಯಕಶಿಪು ಯಾವ ರೀತಿಯಾಗಿ ನಾನೇ ದೇವರು ಅಂತ ಹೇಳಿಕೊಳ್ತಾ ಉನ್ಮತ್ತನಾಗಿದ್ದನೋ ಅಂತಹ ಹಿರಣ್ಯಕಶಿಪುವಿನ ಸಂಹಾರಕ್ಕಾಗಿ ನರಸಿಂಹದೇವರ ಪ್ರಾದುರ್ಭಾವವಾಯಿತು. ಆ ನರಸಿಂಹದೇವರಿಗೆ ಮೂರು ಕಣ್ಣುಗಳಿದ್ವು. ಅಂತಹ ನರಸಿಂಹದೇವರು ಹಿರಣ್ಯಕಶಿಪುವಿನ ಸಂಹಾರವನ್ನು ಮಾಡಿದರು. ಅದೇ ರೀತಿಯಾಗಿ ಈ ಮಧ್ವಶಾಸ್ತ್ರಕ್ಕೆ ವ್ಯಾಸತ್ರಯಗಳೆಂಬಂತಹ ಮೂರು ಕಣ್ಣುಗಳು ಅಂತ. ಅಂತಹ ಮೂರು ಕಣ್ಣುಗಳಂತಹ ಮಧ್ವಶಾಸ್ತ್ರದಿಂದ ನಾನೇ ದೇವರು ಅಂತ ಹೇಳಿಕೊಳ್ಳುವಂತಹ ಮತ ಏನು ಹೊರಟಿತ್ತೋ ಆ ಮತವನ್ನು ನಿಗ್ರಹಿಸಲು ಆ ಮತವನ್ನು ವ್ಯಾಸತ್ರಯಗಳೆಂಬಂತಹ ಒಂದು ಮೂರು ಕಣ್ಣುಗಳುಳ್ಳಂತಹ ಮಧ್ವಶಾಸ್ತ್ರ ನಿಗ್ರಹಿಸಿತು. ಅದೇ ರೀತಿಯಾಗಿ ಇನ್ನಿತರ ವ್ಯಾಸರಾಜರ ಗ್ರಂಥಗಳು ಹೇಗೆ ಅಂತ ಹೇಳಿದರೆ, ಯದ್ವಾ ಅದ್ವೈತ ವಿದ್ಯಾ ಚಲಕುಲಕುಲಿಷ ಪ್ರೌಢಿ ಮಾಢೌ ಕಥೆ ಸಹ,
ಇಂದ್ರನ ಒಂದು ಕುಲುಷ ಆಯುಧ ಯಾವ ರೀತಿಯಾಗಿ ಪರ್ವತಗಳನ್ನೇ ಬೇರು ಸಹಿತ ಕಿತ್ತೆ ಹಾಕುವಂತಹ ಸಾಮರ್ಥ್ಯ ಉಳ್ಳದ್ದು ಆ ರೀತಿಯಾಗಿ ವ್ಯಾಸರಾಜರ ಇನ್ನಿತರ ಗ್ರಂಥಗಳು ದುರ್ವಾದವನ್ನು ಅಥವಾ ದುರ್ವಾದಿಗಳ ಗ್ರಂಥಗಳನ್ನು ಅವರು ಮಾಡಿರುವಂಥ ಆಕ್ಷೇಪಗಳನ್ನು ಬೇರು ಸಹಿತ ಕಿತ್ತಿ ಹಾಕುವ ಸಾಮರ್ಥ್ಯ ಉಳ್ಳದ್ದು ಅಂತಹ ವ್ಯಾಸರಾಜರು ನಮಗೆ ಶ್ರೇಯಸ್ಸನ್ನು ಉಂಟು ಮಾಡಲಿ ಅಂತ ವಾದೀಂದ್ರ ತೀರ್ಥರು ಹೇಳ್ತಾರೆ. ಅದೇ ರೀತಿಯಾಗಿ ನಾವು ನ್ಯಾಯಾಮೃತದಲ್ಲಿ ವ್ಯಾಸರಾಜರು ಶ್ರೀ ಜಯತೀರ್ಥರನ್ನ ಸ್ತೋತ್ರ ಮಾಡಬೇಕಾದ್ರೆ ಹೇಳ್ತಾರೆ, ಆನಂದ ತೀರ್ಥೋ ಪದಿಷ್ಠೋ ನಿಧಿರ್ನಾರಾಯಣ ವಯ ಪ್ರದರ್ಶಿತೋ ಏನ ಸಮ್ಯಕ್ ಜಯತೀರ್ಥಂ ತಮಾಶ್ರಯಿ ಅಂತ. ಮಧ್ವಾಚಾರ್ಯರು ನಾರಾಯಣ ಎಂಬಂತಹ ಒಂದು ನಿಧಿಯನ್ನು ಭೂಮಿಯಲ್ಲಿ ಹೂತಿಟ್ಟಿದ್ದರು. ಆ ನಿಧಿಯನ್ನು ಹೊರತಂದು ನಮಗೆ ತೋರಿಸಿಕೊಟ್ಟವರೇ ಶ್ರೀ ಜಯತೀರ್ಥರು. ಅಂತಹ ಜಯತೀರ್ಥರನ್ನು ನ್ಯಾಯಾಮೃತದಲ್ಲಿ ಸ್ತೋತ್ರ ಮಾಡ್ತಾರೆ ವ್ಯಾಸರಾಜರು. ಆದರೆ ಆ ಹೊರತಂದಂತಹ ಒಂದು ನಿಧಿ ಏನಿದೆ, ಆ ನಿಧಿಗೆ ಒಂದು ಭದ್ರ ಕೋಟೆಯನ್ನು ನಿರ್ಮಿಸಿದವರು ವ್ಯಾಸರಾಜರು ತಮ್ಮ ವ್ಯಾಸತ್ರಯಗಳೆಂಬಂತಹ ಮೂರು ಗ್ರಂಥಗಳಿಂದ. ವಿಜಯೇಂದ್ರ ಸ್ವಾಮಿಗಳು ತಮ್ಮ ಒಂದು ವ್ಯಾಸರಾಜ ಸ್ತೋತ್ರ ಅಂತ ಎಂಬುವಂತಹ ಒಂದು ಸ್ತೋತ್ರವನ್ನು ರಚಿಸಿದ್ದಾರೆ. ಅದರಲ್ಲಿ ಅವರು ಹೇಳಬೇಕಾದ್ರೆ ಹೇಳ್ತಾರೆ, ಈ ಮಧ್ವಶಾಸ್ತ್ರ ಒಂದು ಕ್ಷೀರ ಸಮುದ್ರವಿದ್ದಂತೆ, ಮಧ್ವ ಆಮೇಲೆ ವ್ಯಾಸರಾಜರು ಚಂದ್ರ ಇದ್ದಂತೆ. ಈ ಚಂದ್ರ ಉದಯಿಸಿದ ಮೇಲೆ ನಾವು ನೋಡ್ತೇವೆ ಸಮುದ್ರ ಉಕ್ಕೇರ್ತದೆ. ಅದೇ ರೀತಿ ವ್ಯಾಸರಾಜರೆಂಬಂತಹ ಚಂದ್ರ ಉದಯಿಸಿದ ಮೇಲೆ ಮಧ್ವಶಾಸ್ತ್ರ ಉಕ್ಕೇರಿತು ಅಂತ. ಅಂದರೆ ಯಾವುದೇ ಒಂದು ಸಮುದ್ರ ಉಕ್ಕೇರಿದ ಮೇಲೆ ಆ ಸಮುದ್ರದ ತಂಟೆಗೆ ಯಾರೂ ಹೋಗೋದಿಲ್ಲ. ಹೀಗಾಗಿ ಮಧ್ವಶಾಸ್ತ್ರವೆಂಬಂತಹ ಉಕ್ಕೇರಿದ ಸಮುದ್ರ, ಆ ಸಮುದ್ರಕ್ಕೆ ಯಾವ ದುರ್ವಾದಿಗಳು ಕೈ ಹಾಕಲಿಲ್ಲ ಅಂತ ವರ್ಣನೆಯನ್ನು ಮಾಡ್ತಾರೆ. ಆಮೇಲೆ ವಿಜೇಂದ್ರ ಸ್ವಾಮಿಗಳು ತಮ್ಮ ಸ್ತೋತ್ರದಲ್ಲಿ ವ್ಯಾಸರಾಜರ ವ್ಯಕ್ತಿತ್ವವನ್ನು ಹೇಳಬೇಕಾದ್ರೆ ಹೇಳ್ತಾರೆ, ಅವರು ಮಾಡಿರುವಂತಹ ತ್ಯಾಗ, ಆಮೇಲೆ ಅವರಿಗಿದ್ದಂತಹ ವೈರಾಗ್ಯ, ಆಮೇಲೆ ಶಿಷ್ಯರ ಮೇಲಿದ್ದಂತಹ ಒಂದು ಕಾರುಣ್ಯ ಯಾವ ರೀತಿ ಅಂತಂದರೆ, ಈಗ ರಾಜರ ಕಡೆಯಿಂದ ಬರುವಂತಹ ಒಂದು ಸಂಪತ್ತಾಗಲಿ ಭೂಮಿಯಾಗಲಿ ಅದನ್ನು ತಮ್ಮ ಶಿಷ್ಯಂದರಿಗೆ ಅದನ್ನು ಕೊಟ್ಬಿಡ್ತಾ ಇದ್ದರು. ಆ ರೀತಿಯಾದಂತಹ ಒಂದು ವೈರಾಗ್ಯ. ಅದಾದಮೇಲೆ ಅವರ ಒಂದು ಮನಸ್ಸು ಯಾವಾಗಲೂ ಕೂಡ ಲಕ್ಷ್ಮೀಪತಿಯ ಪಾದಕಮಲಗಳಲ್ಲಿಯೇ ಒಂದು ಭೃಂಗದಂತೆ ಸದಾ ಅವರ ಮನಸ್ಸು ದೇವರ ಪಾದಗಳಲ್ಲಿಯೇ ಒಂದು ಕೇಂದ್ರೀಕೃತವಾಗ್ತಾ ಇತ್ತು ಅಂತ ವರ್ಣನೆ ಮಾಡ್ತಾರೆ. ಅದಾದಮೇಲೆ ಮುಂದೆ ವಿಜೇಂದ್ರ ಸ್ವಾಮಿಗಳು ಆ ಸ್ತೋತ್ರದಲ್ಲಿ ಹೇಳಬೇಕಾದ್ರೆ ಹೇಳ್ತಾರೆ, ವ್ಯಾಸರಾಜರಿಗೆ ಇರುವಂತಹ ಒಂದು ಸಮಾಜದ ಬಗ್ಗೆಯ ಕಳಕಳಿ ಯಾವ ರೀತಿ ಅಂತಂದರೆ, ಈಗ ಒಂದು ವೈಷ್ಣವರು ಹಾಗೂ ಶೈವರ ಮಧ್ಯ ಕಲಹ ಬಂದಿದ್ದರೆ, ಆ ಕಲಹವನ್ನು ಕೇವಲ ತಮ್ಮ ಒಂದು ವ್ಯಕ್ತಿತ್ವದ ಬಲದಿಂದ ಆ ಕಲಹವನ್ನು ಸರಿಪಡಿಸಿ ಎರಡೂ ಪಕ್ಷಗಳಲ್ಲಿ ಒಂದು ಸಾಮರಸ್ಯವನ್ನು ಉಂಟು ಮಾಡ್ತಾ ಇದ್ದರು. ಶ್ರೀರಂಗ ದೇವಸ್ಥಾನ ಮತ್ತು ಜಂಬುಕೇಶ್ವರ ದೇವಸ್ಥಾನ, ಆ ಎರಡು ದೇವಸ್ಥಾನಗಳ ಮಧ್ಯ ಒಂದು ಸೀಮೆಯ ವಿವಾದವನ್ನು ಅವರು ಎರಡೂ ಪಕ್ಷಗಳ ಮಧ್ಯೆ ಒಂದು ಮಧ್ಯಸ್ಥಿಕೆಯನ್ನು ವಹಿಸಿ ನಿರ್ಣಾಯಕ ಸ್ಥಾನದಲ್ಲಿ ಇದ್ದು ಆ ಎರಡೂ ಪಕ್ಷಗಳಿಗೆ ಸಾಮರಸ್ಯವನ್ನು ಒದಗಿಸಿಕೊಟ್ರು ಅಂತ ವರ್ಣನೆಯನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಸಮಾಜದಲ್ಲಿ ಬಂದಿರುವಂತಹ ಒಂದು ರೋಗದ ಭೀತಿಯಾಗಿರ್ಬೋದು ಅಥವಾ ಒಂದು ಜ್ವರದ ಭೀತಿಯಾಗಿರ್ಬೋದು, ಅದನ್ನು ವ್ಯಾಸರಾಜರು ಕೇವಲ ತಮ್ಮ ಒಂದು ತಪಶಕ್ತಿಯಿಂದನೇ ಅದನ್ನು ಪರಿಹರಿಸಿ ಸಜ್ಜನರಿಗೆ ಒಂದು ಪರಿಹಾರವನ್ನು ಒದಗಿಸಿಕೊಡ್ತಾ ಇದ್ದರು ಅಂತ ಅನ್ನುವಂಥ ವರ್ಣನೆಯನ್ನು ವಿಜೇಂದ್ರ ಸ್ವಾಮಿಗಳು ಮಾಡ್ತಾರೆ. ಅದಾದಮೇಲೆ ಇಂತಹ ಒಂದು ಮಹತ್ ಕಾರ್ಯಗಳನ್ನು ವ್ಯಾಸರಾಜರು ಮಾಡಲಿಕ್ಕೆ ಕಾರಣ ಏನು ಅಂತ ವಿಜೇಂದ್ರ ಸ್ವಾಮಿಗಳು ತಿಳಿಸ್ಕೊಡ್ಬೇಕಾದ್ರೆ ಹೇಳ್ತಾರೆ, ಒಂದು ಪ್ರಹ್ಲಾದರಾಜರ ಒಂದು ಅವತಾರ, ಅದಾದಮೇಲೆ ಅವರಲ್ಲಿದ್ದಂತಹ ವಾಯುದೇವರ ವಿಶೇಷ ಆವೇಶ. ಆ ವಾಯುದೇವರ ವಿಶೇಷ ಆವೇಶವನ್ನು ನಾವು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ
ಮಧ್ವಾಚಾರ್ಯ ಹೇಳಬೇಕಂತ ಹೇಳ್ತಾರೆ. ಪ್ರಹ್ಲಾದರಾಜರಲ್ಲೂ ವಿಶೇಷವಾದ ವಾಯುದೇವರ ಒಂದು ಆವೇಶ ಇತ್ತು ಅಂತ ಹೇಳ್ತಾರೆ. ಅದೇ ರೀತಿಯನ್ನು ನಾವು ಅದನ್ನು ವ್ಯಾಸರಾಜರಲ್ಲೂ ನೋಡ್ಬೋದು. ಅದಾದಮೇಲೆ ನರಸಿಂಹದೇವರ ಒಂದು ವಿಶೇಷ ಸನ್ನಿಧಾನ. ಈ ನರಸಿಂಹದೇವರ ಸನ್ನಿಧಾನ, ವಾಯುದೇವರ ಒಂದು ವಿಶೇಷ ಆವೇಶವಿರೋದರಿಂದ ಅವರು ಇಂತಹ ಒಂದು ಮಹತ್ ಕಾರ್ಯವನ್ನು ಮಾಡಿದರು ಅನ್ನುವಂತಹ ಒಂದು ವಿಷಯವನ್ನು ವಿಜಯೇಂದ್ರ ಸ್ವಾಮಿಗಳು ತಿಳಿಸ್ತಾರೆ. ಅದೇ ರೀತಿಯಾಗಿ ಆ ಒಂದು ವಾಯುದೇವರ ಆವೇಶ ಬಲದಿಂದನೇ 732 ಹನುಮಂತ ದೇವರ ಪ್ರತಿಷ್ಠಾಪನೆಯನ್ನು ಅವರು ಮಾಡಿದರು ಅಂತನ್ನುವಂತಹ ಒಂದು ವಿಷಯವನ್ನು ತಿಳಿಸ್ತಾರೆ. ಮುಂದೆ ನಾವು ರಾಯರನ್ನು ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರದಲ್ಲಿ ನೋಡಬೇಕಾದರೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಎನ್ನುವಂತಹ ಒಂದು ಅಷ್ಟಾಕ್ಷರ ಮಂತ್ರ ಏನಿದೆ, ಅಂತಹದೇ ಒಂದು ವಿಜಯೇಂದ್ರ ಸ್ವಾಮಿಗಳು ವ್ಯಾಸರಾಜರ ಬಗ್ಗೆ ಒಂದು ಮಂತ್ರವನ್ನು ಹೇಳ್ತಾರೆ. ಓಂ ವ್ಯಾಮ್ ವ್ಯಾಸರಾಜಾಯ ನಮಃ. ಇದು ಅತ್ಯಂತ ಶ್ರೇಯಸ್ಕರವಾದಂತಹ, ಶ್ರೇಯಸ್ಸನ್ನು ತಂದುಕೊಡುವಂತಹ ಒಂದು ಮಂತ್ರ. ಅದಷ್ಟೇ ಅಲ್ಲದೆ ಕೇವಲ ನಾವು ವ್ಯಾಸರಾಜ ವ್ಯಾಸರಾಜ ಅಂದರೆ ಸಾಕು, ನಮ್ಮ ದುರಿತಗಳೆಲ್ಲ ದೂರವಾಗ್ತವೆ ಅಂತ ಅನ್ನುವಂಥ ವಿಷಯವನ್ನು ವಿಜಯೇಂದ್ರ ಸ್ವಾಮಿಗಳು ಆ ಸ್ತೋತ್ರದಲ್ಲಿ ತಿಳಿಸ್ಕೊಡ್ತಾರೆ. ಅದಷ್ಟೇ ಅಲ್ಲದೆ ವ್ಯಾಸರಾಜರ ಮೃತ್ತಿಗೆಯ ಸ್ಪರ್ಶವಾಗಲಿ ಅಥವಾ ಕೇವಲ ವ್ಯಾಸರಾಜರ ಬೃಂದಾವನದ ದರ್ಶನ ಆದರೆ ಸಾಕು, ದುಷ್ಟಶಕ್ತಿಗಳ ಬಾಧೆ ನಮ್ಮ ಮೇಲೆ ಇದ್ದರೆ ಅವೆಲ್ಲ ತಕ್ಷಣದಲ್ಲಿ ಅದು ಒಂದು ಹಿಮ ಕರಗದಂತೆ, ಸೂರ್ಯ ಬಂದ ಮೇಲೆ ಹಿಮ ಹೇಗೆ ಕರಗಿ ಹೋಗ್ತದೆ ಆ ರೀತಿಯಾಗಿ ನಮ್ಮ ದುರಿತಗಳೆಲ್ಲವೂ ದೂರವಾಗ್ತವೆ ಅಂತ ವ್ಯಾಸರಾಜರ ಬಗ್ಗೆ ಸ್ತೋತ್ರದಲ್ಲಿ ವರ್ಣಿಸ್ತಾರೆ. ನಾ ಮುಂದೆ ವ್ಯಾಸರಾಜರ ಚರಮಶ್ಲೋಕದಲ್ಲಿ ನಾವು ನೋಡಬೇಕಾದ್ರೆ, ಕಲ್ಪಿತ ಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾದ ಅಸ್ಮದಿಷ್ಟಾರ್ಥ ಸಿದ್ಧಯಿ ಅಂತ ಕೇಳ್ತೇವೆ. ಜ್ಞಾನಾರ್ಥಿಗಳಿಗೆ ಅಥವಾ ಶರಣಾರ್ಥಿಗಳಿಗೆ ವ್ಯಾಸರಾಜರು ಕಲ್ಪವೃಕ್ಷ ಬಿದ್ದಂತೆ. ಜ್ಞಾನಾರ್ಥಿಗಳಾಗಲಿ ಶರಣಾರ್ಥಿಗಳಿಗೆ ಅವರವರ ಯೋಗ್ಯತೆಗೆ ತಕ್ಕಂತೆ ಕಲ್ಪವೃಕ್ಷದಂತೆ ಅವರು ಎಲ್ಲ ಫಲಗಳನ್ನು ನೀಡ್ತಾ ಇದ್ದರು. ಆದರೆ ಯಾರಾದರೂ ಅವರಿಗೆ ವಾದಕ್ಕೆ ಅಥವಾ ಮಧ್ವ ಸಿದ್ಧಾಂತದ ಮೇಲೆ ಯಾವುದಾದರೂ ಆಕ್ಷೇಪವನ್ನು ತಂದು ಒಡ್ಡಿದರೆ ಅವರ ಎದುರಿಗೆ ಅವರು ಮದ್ದಾನಿಯನ್ನು ಯಾವ ರೀತಿಯಾಗಿ ಸಿಂಹ ಮಣಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತದೆಯೋ ಆ ರೀತಿಯಾಗಿ ವ್ಯಾಸರಾಜರು ಆ ಪ್ರತಿವಾದಿಗಳನ್ನು ಕೇವಲ ಒಂದು ಸಿಂಹಗರ್ಜನೆಯಿಂದನೇ ಅವರನ್ನು ಓಡಿಸ್ತಾ ಇದ್ದರು. ಅಂತಹ ವ್ಯಾಸರಾಜರ ಒಂದು ಕಾರುಣ್ಯ ನಮ್ಮ ಮೇಲೆಯೂ ಇರಲಿ ಅಂತ ಹೇಳ್ತಾ ಇಷ್ಟು ವಿಷಯಗಳನ್ನು ಶ್ರೀ ವ್ಯಾಸರಾಜರ ಅಂತರ್ಯಾಮಿಯಾದಂತಹ ಭಾರತೀ ರಮಣ ಮುಖ್ಯಪ್ರಾಣ ಅಂತರ್ಗತ ಗೋಪಾಲಕೃಷ್ಣನಿಗೆ ಸಮರ್ಪಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ. ಹರೇ ಶ್ರೀನಿವಾಸ. ಶ್ರೀ ವ್ಯಾಸರಾಯರ ಒಂದು ಕೃತಿ. ಏನು ಸುಖವೋ ಎಂಥ ಸುಖವೋ ಹರಿಯ ಧ್ಯಾನ ಮಾಡುವರ ಸಂಗ, ಏನು ಸುಖವೋ ಎಂಥ ಸುಖವೋ ಹರಿಯ ಧ್ಯಾನ ಮಾಡುವರ ಸಂಗ, ಏನು ಸುಖವೋ ಎಂಥ ಸುಖವೋ. ತಂಬೂರಿ ಮೀಟು ತದ್ವಯ ಅಂಬಕದಿ ಬಾಷ್ಪ ಬಿಂದು ತುಂಬಿ ಆನಂದದಿಂದ ಸಂಭ್ರಮವಾಗಿ ಹರ ಸಂಗ, ಏನು ಸುಖವೋ ಎಂಥ ಸುಖವೋ ಹರಿಯ ಧ್ಯಾನ ಮಾಡುವರ ಸಂಗ, ಏನು ಸುಖವೋ ಎಂಥ ಸುಖವೋ. ಗೆಜ್ಜೆಯ ಕಾಲಲ್ಲಿ ಕಟ್ಟಿ ಲಜ್ಜೆ ಬಿಟ್ಟು ಹರಿಯ ನಾಮ ಗರ್ಜನೆ ಮಾಡುತ್ತ ಅಘ ವರ್ಜಿತರಾಗಿ ಹರ ಸಂಗ, ಪುಷ್ಪದಿ ಸುಗಂಧ ಹ್ಯಾಗೆ ಇಪ್ಪುದೊದದ್ವದು ಜಗದ ಅಪ್ಪ ಬ್ರಹ್ಮಾದಿಗಳೊಳಗೆ ಇಪ್ಪನೆನ್ನುವರ ಸಂಗ, ಏನು ಸುಖವೋ ಎಂಥ ಸುಖವೋ ಹರಿಯ ಧ್ಯಾನ ಮಾಡುವರ ಸಂಗ, ಏನು ಸುಖವೋ ಎಂಥ ಸುಖವೋ. ತುಚ್ಛ ವಿಷಯಗಳ ತೊರೆದು ನಿಶ್ಚಲ ಕುತಿಯಿಂದ
ಅಚ್ಯುತಾನಂತನ ಪಾದ ಮೆಚ್ಚಿಸಿದವರ ಸಂಗ ದರ್ವಿಯಂತೆ ಜೀವವನ್ನು ಸರ್ವತ್ರ ತಿಳಿದು ಶೇಷ ಪರ್ವತ ವಾಸನ ಕಂಡು ಉರ್ವಿಯೊಳು ಇಹರ ಸಂಗ ಏನು ಸುಖವೋ ಎಂಥ ಸುಖವೋ ಹರಿಯ ಧ್ಯಾನ ಮಾಡುವರ ಸಂಗ ಏನು ಸುಖವೋ ಎಂಥ ಸುಖವೋ ನಡೆವುದು ನುಡಿವುದು ಕೊಡುವುದು ಕೊಂಡುವುದು ಒಡೆಯನ ಪ್ರೇರಣೆಯಂತೆ ತಿಳಿದು ಹಿಗ್ಗುವರ ಸಂಗ ಸೃಷ್ಟಿಗೊಡೆಯನಲ್ಲಿ ಮನ ಬಿಟ್ಟು ಭಜಿಸುತ್ತ ಜ್ಞಾನ ಶಿಷ್ಟರಾಗಿ ಸಿರಿ ಕೃಷ್ಣಗೆ ಇಷ್ಟರಾಗಿ ಪರ ಸಂಗ ಏನು ಸುಖವೋ ಎಂಥ ಸುಖವೋ ಹರಿಯ ಧ್ಯಾನ ಮಾಡುವರ ಸಂಗ ಏನು ಸುಖವೋ ಎಂಥ ಸುಖವೋ ಏನು ಸುಖವೋ ಎಂಥ ಸುಖವೋ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ತುಳಸಿ ಬಾಧ್ಯದಿರುವ ಕೃಷ್ಣನ ಬಳಸಿ ನೋಡುವ ಬಂದಿರೇ ತುಳಸಿ ಮಾಧ್ಯದಿರುವ ಕೃಷ್ಣನ ಬಳಸಿ ನೋಡುವ ಬನ್ನಿರೇ 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 ಬಳಸಿ ನೋಡುವ ಬನ್ನಿರೇ 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 ಬಳಸಿ ನೋಡುವ ಬನ್ನಿರೇ ತುಳಸಿ ಮಾಧ್ಯದಿರುವ ಕೃಷ್ಣನ ಬಳಸಿ ನೋಡುವ ಬನ್ನಿರೇ ಗೊಲ್ಲ ಸತಿಯರ ಗಲ್ಲ ಪಿಡಿದು ಎಲ್ಲ ನಟನೆಯ ಮಾಡುವ ಗೊಲ್ಲ ಸತಿಯರ ಗಲ್ಲ ಪಿಡಿದು ಎಲ್ಲ ನಟನೆಯ ಮಾಡುವ ಹುಲ್ಲನಾಗನ ಚಕ್ರಧರ ಶ್ರೀ ಕೃಷ್ಣನು
ನೂರು ಬಾರಿ ನೆನೆಯಿರೋ ಸಕಲ ವೇದ ಶಾಸ್ತ್ರ ಪಠಿಸಿ ಸಾರವನ್ನು ತಿಳಿದರೇನು ಸಕಲ ವೇದ ಶಾಸ್ತ್ರ ಪಠಿಸಿ ಸಾರವನ್ನು ತಿಳಿದರೇನು ಮಕರ ಕುಂಡಲ ಧರನ ನಾಮಕ್ಕೆ ಸಾಟಿ ಸರಿಯಿಲ್ಲ ಎನಗನ್ಯಗತಿಯಿಲ್ಲ ನಿನಗಾರು ಸರಿಯಿಲ್ಲ ಎನಗನ್ಯಗತಿಯಿಲ್ಲ ನನಗು ನಿನಗೂ ನ್ಯಾಯ ಹೇಳೋರೇ ಇಲ್ಲ ನಿನಗಾರು ಸರಿಯಿಲ್ಲ ನನಗನ್ಯಗತಿಯಿಲ್ಲ ಒಂದೇ ಗೂಡಿನಲ್ಲಿ ಬೆಳೆದು ಒಂದೇ ಕ್ಷಣಗಲದೆ ಒಂದೇ ಗೂಡಿನಲ್ಲಿ ಬೆಳೆದು ಒಂದು ಕ್ಷಣಗಲದೆ ಎಂದೆಂದು ನಿನ್ನ ಪಾದ ಪೊಂದಿರಲು
ಬಂದ ವಿಷಯಗಳಿಗೆ ಎಂದ ನೋಪ್ಪಿಸಿ ಕೊಟ್ಟು ಬಂದ ವಿಷಯಗಳಿಗೆ ಎಂದ ನೋಪ್ಪಿಸಿ ಕೊಟ್ಟು ಅಂಧಕಾರನಂತೆ ನೋಡುವ ಚಿತವೇ ನಿನಗಾರು ಸರಿಯಿಲ್ಲ ಎನಗನ್ಯಗತಿಯಿಲ್ಲ ಪರಸತಿಯರಳು ಕಲು ಪರಮ ಪಾಪಿ ಎಂದು ಪರಮ ಸತಿಯರಳು ಕಲು ಪರಮ ಪಾಪಿ ಎಂದು ಪರಿ ಪರಿ ನರಕವ ನೀನೇ ಮಿಸುವಿ ಪರಸತಿಯರೊಲು ಮೇ ನಿನಗೆ ಒಪ್ಪಿತೋ ದೇವ ಪರಸತಿಯರೊಲು ಮೇ ನಿನಗೆ ಒಪ್ಪಿತೋ ದೇವ ದೊರೆತನ ಕಂಜಿನ ಶರಣೆಂಬೆನಲ್ಲದೆ ನಿನಗಾದು ಸರಿಯಿಲ್ಲ ಎನಗನ್ಯಗತಿಯಿಲ್ಲ ನಿನ್ನಾಜ್ಞದವನು ನಿನ್ನ ಪ್ರೇರಣೆಯಿಂದ ನಿನ್ನಾಜ್ಞದವನು ನಿನ್ನ ಪ್ರೇರಣೆಯಿಂದ ಅನಂತ ಕರ್ಮವನ ಮಾಡುವಿ ಎನ್ನ ಪರಾಧಗಳೆಣಿಸಲಾಗದೋ ದೇವ ಎನ್ನ ಪರಾಧಗಳೆಣಿಸಲಾಗದೋ ದೇವ ಪನ್ನಂಗ ಶಯನ ಶ್ರೀ ಪರಮ ಪುರುಷ ಕೃಷ್ಣ ಪನ್ನಂಗ ಶಯನ ಶ್ರೀ ಪನ್ನಂಗ ಶಯನ ಶ್ರೀ ಪನ್ನಂಗ ಶಯನ ಶ್ರೀ ಪರಮ ಪುರುಷ ಕೃಷ್ಣ ಎನಗಾರು ಸರಿಯಿಲ್ಲ ಎನಗನ್ಯಗತಿಯಿಲ್ಲ ನನಗೂ ನಿನಗೂ ನ್ಯಾಯ ಹೇಳೋರೇ ಇಲ್ಲ ನಿನಗಾರು ಸರಿಯಿಲ್ಲ ಎನಗನ್ಯಗತಿಯಿಲ್ಲ 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 ಕೃಷ್ಣಾರ್ಪಣ ಕೃಷ್ಣನಿ ಬಾರೋ ಕೃಷ್ಣನಿ ಬೇಗನಿ ಬಾರೋ ಕೃಷ್ಣನಿ ಬೇಗನಿ ಬಾ ಕಾಶೀ ಪಿತಾಂಬರ ಕೈಯಲ್ಲಿ
ಹರೇ ಶ್ರೀನಿವಾಸ. ಶ್ರೀ ವ್ಯಾಸರಾಜರು ಕೃಷ್ಣನ ಮೇಲೆ ರಚಿಸಿರುವ ಒಂದು ಕೃತಿ. ರಂಗಬಂಧ ಬೃಂದಾವನದಲ್ಲಿ ನಿಂದ ಕೊಳಲಿನ ಧ್ವನಿ ಬಹು ಚಂದ. ರಂಗಬಂಧ ಬೃಂದಾವನದಲ್ಲಿ ನಿಂದ ಕೊಳಲಿನ ಧ್ವನಿ ಬಹು ಚಂದ. ಕೊಳಲಿನ ಧ್ವನಿ ಬಹು ಚಂದ. ನಂದ ಗೋಪಿಯರ ಕಾಂದ ಮುಕುಂದ ಸುಂದರಿಯರ ಆನಂದ ಗೋವಿಂದ. ನಂದ ಗೋಪಿಯರ ಕಾಂದ ಮುಕುಂದ ಸುಂದರಿಯರ ಆನಂದ ಗೋವಿಂದ. ರಂಗಬಂಧ ಬೃಂದಾವನದಲ್ಲಿ ನಿಂದ ಕೊಳಲಿನ ಧ್ವನಿ ಬಹು ಚಂದ. ಕೊಳಲಿನ ಧ್ವನಿ ಬಹು ಚಂದ. ಮಂದ ಗಮನೆಯರ ಕೂಡಿ ಸರಸವನಾಡುತ್ತ ಇಂದಿರೆಯರ ಸನಗುತ ಕೊಳಲನೂದುತ. ಮಂದ ಗಮನೆಯರ ಕೂಡಿ ಸರಸವನಾಡುತ್ತ ಇಂದಿರೆಯರ ಸನಗುತ ಕೊಳಲನೂದುತ. ಎಂದೆಂದಿಗೂ ತನ್ನ ನಂಬಿದ ಬಕೂತರ ಆ ಎಂದೆಂದಿಗೂ ತನ್ನ ನಂಬಿದ ಬಕೂತರ ಬಂದು ಪೋರೆವ ಗೋವಿಂದ ಮುಕುಂದ
ಬಂದು ಪೋರೆವೆ ಗೋವಿಂದ ಮುಕುಂದ ರಂಗ ಬಂದ ಬೃಂದಾವನದಲ್ಲಿ ನಿಂದ ಕೊಳಲಿನ ಧ್ವನಿ ಬಹು ಚಾಂದ ಕೊಳಲಿನ ಧ್ವನಿ ಬಹು ಚಾಂದ ಮಧುರೆಯಿಂದಲೇ ಬಂದ ಮಾವನ ಕೊಂದ ಮಧುರೆಯಿಂದಲೇ ಬಂದ ಮಾವನ ಕೊಂದ ಕಡಗೋಲ ಕೈಲಿ ಪಿಡಿದ ದ್ವಾರಕವಾಸ ಕಡಗೋಲ ಕೈಲಿ ಪಿಡಿದ ದ್ವಾರಕವಾಸ ಹಡಗಿನಿಂದಲಿ ಬಂದು ಉಡುಪಿಲಿ ನೆಲೆಸೂತ ಕೃಷ್ಣ ಕೃಷ್ಣ ಹಡಗಿನಿಂದಲಿ ಬಂದು ಉಡುಪಿಲಿ ನೆಲೆಸೂತ ಬಿಡದೆ ಪೂಜೆ ಕೊಂಬ ಒಡೆಯ ಶ್ರೀ ಕೃಷ್ಣ ಬಿಡದೆ ಪೂಜೆ ಕೊಂಬ ಒಡೆಯ ಶ್ರೀ ಕೃಷ್ಣ ಒಡೆಯ ಶ್ರೀ ಕೃಷ್ಣ ಉಡುಪಿಯ ಕೃಷ್ಣ ಒಡೆಯ ಶ್ರೀ ಕೃಷ್ಣ ಉಡುಪಿಯ ಕೃಷ್ಣ ಒಡೆಯ ಶ್ರೀ ಕೃಷ್ಣ ಉಡುಪಿಯ ಕೃಷ್ಣ ರಂಗ ಬಂದ ಬೃಂದಾವನದಲ್ಲಿ ನಿಂದ ಕೊಳಲಿನ ಧ್ವನಿ ಬಹು ಚಾಂದ ಕೊಳಲಿನ ಧ್ವನಿ ಬಹು ಚಾಂದ ಶ್ರೀಕೃಷ್ಣ ಅರ್ಪಣ ಜಾರತ್ವವನು ಮಾಡಿದ ಪಾಪಗಳಿಗೆಲ್ಲ ಗೋಪೀ ಜನ ಜಾರನೆಂದರೆ ಸಾಲದೆ ಚೋರತ್ವವನು ಮಾಡಿದ ಪಾಪಗಳಿಗೆಲ್ಲ ನವನೀತ ಚೋರನೆಂದರೆ ಸಾಲದೆ ಕ್ರೂರತ್ವವನು ಮಾಡಿದ ಪಾಪಗಳಿಗೆಲ್ಲ ಮಾವನ ಕೊಂದವನೆಂದರೆ ಸಾಲದೆ ಪ್ರತಿ ದಿವಸ ಮಾಡಿದ ಪಾಪಗಳಿಗೆಲ್ಲ ಪ್ರತಿ ದಿವಸ ಮಾಡಿದ ಪಾಪಗಳಿಗೆಲ್ಲ ಪತಿತ ಪಾವನನೆಂದರೆ ಸಾಲದೆ ಇಂತಿಪ್ಪ ಮಹಿಮೆಯೊಳು ಒಂದನಾದರೂ ಒಮ್ಮೆ ಇಂತಿಪ್ಪ ಮಹಿಮೆಯೊಳು ಒಂದನಾದರೂ ಒಮ್ಮೆ ಸಂತತ ನೆನೆವರ ಸಲಹುವ ಸಿರಿ ಕೃಷ್ಣ 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 ಕೃಷ್ಣ